Hello my dear students, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಇತಿಹಾಸ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಒಂದು ಮಿಡ್ಟರ್ಮ್ ಪೇಪರ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಗೊತ್ತಿದೆ 2022 ಪೇಪರ್ ಇದಾಗಿರುತ್ತೆ. 2023 ಅಂದರೆ ಈ ವರ್ಷದಲ್ಲಿ ನಿಮಗೆ ಮಿಡ್ಟರ್ಮ್ ಎಕ್ಸಾಮಿನ ಪ್ಯಾಟರ್ನ್ ಹೇಗಿದೆ ಅನ್ನೋದು ಗೊತ್ತಿದೆ. ಬಹು ಆಯ್ಕೆ ಪ್ರಶ್ನೆಗಳಾಗಿರ್ಬೋದು, ಬಿಟ್ಟ ಸ್ಥಳ, ಹೊಂದಿಸಿ ಬರೀರಿ ಎಲ್ಲ ಇರುತ್ತಲ್ವಾ, ಇದೆಲ್ಲವೂ ಕೂಡ ಇಂಪಾರ್ಟೆಂಟು. ಹಾಗಂತ ಈ ಕ್ವಶನ್ ಪೇಪರಲ್ಲಿ ಬರ್ತಾ ಇರುವಂತಹ ಯಾವ ಕ್ವಶನ್ಸನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ 2 ಅಂಕ ಆಗಿರಬಹುದು, 5 ಅಂಕ, 10 ಅಂಕ ಅಥವಾ ನಿಮಗೆ ಭಾರತ ಭೂಪಟದ ನಕ್ಷೆಗೆ ಸಂಬಂಧಪಟ್ಟಿದ ಆಗಿರಬಹುದು, ಕಾಲಾನುಕ್ರಮ ಆಗಿರಬಹುದು, ಎಲ್ಲವೂ ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ. ನಾನು ನಿಮಗೆ ಅಧ್ಯಾಯ 1 ಪೀಠಿಕೆಯಿಂದ ಹಿಡಿದು ಗುಪ್ತರು ಅಧ್ಯಾಯದವರೆಗೂ ಕೂಡ ಪ್ರತಿಯೊಂದು ಅಧ್ಯಾಯದಲ್ಲೂ ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, ಯಾವುದ್ಯಾವುದನ್ನ ಓದ್ಕೊಳ್ಬೇಕು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ಚಾಪ್ಟರ್ ವೈಸ್ ಏನು ಅಪ್ಲೋಡ್ ಮಾಡಿದ್ದೀನಲ್ವಾ, ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. 5 ಅಂಕ 10 ಅಂಕಕ್ಕೆ ಈ ಕ್ವಶನ್ ಪೇಪರ್ಲಿರುವಂತಹ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟು. ಇದರ ಜೊತೆಗೆ ಎಕ್ಸಾಮಿಗೆ ಪ್ರತಿಯೊಂದು ಅಧ್ಯಾಯದಲ್ಲೂ ಯಾವುದು ಓದ್ಕೊಳ್ಬೇಕು ಅನ್ನೋದನ್ನು ನಾನೇನು ಅಪ್ಲೋಡ್ ಮಾಡಿದ್ದೀನಿ. ತುಂಬ ಈಸಿ ಇದೆ, ಯಾಕಂದರೆ ಕೆಲವೊಂದು ಅಧ್ಯಾಯಗಳಲ್ಲಿ 10 ಅಂಕದ ಒಂದೇ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ, ಕೆಲವೊಂದು ಅಧ್ಯಾಯಗಳಲ್ಲಿ 5 ಅಂಕದ 4 ಪ್ರಶ್ನೆ ಇರುತ್ತೆ. ಈ ರೀತಿಯಾಗಿ ಯಾವುದನ್ನು ಓದ್ಕೊಳ್ಬೇಕು ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಡಿಸ್ಕ್ರಿಪ್ಷನಲ್ಲಿ ಇರುವ ಒಂದು ಲಿಂಕನ್ನು ಚೆಕ್ ಮಾಡೋದನ್ನು ಮರಿಬೇಡಿ, ಓಕೆನಾ ಮಕ್ಕಳೇ? ಸೊ ಇದು ಈ ಪ್ಯಾಟ್ರನ್ ಅಲ್ಲ ಅಂತ ಹೇಳ್ಕೊಂಡು ನೆಗ್ಲೆಕ್ಟ್ ಮಾಡೋದೇನೂ ಇಲ್ಲ. ಇಲ್ಲಿರುವ ಪ್ರತಿಯೊಂದು ಕ್ವಶನ್ಸು ಕೂಡ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಗ್ಲೀಷ್ ಮೀಡಿಯಮಿನ ಒಂದು ಕ್ವಶನ್ ಪೇಪರ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟು ಇನ್ನೂ ಒಂದು ಪೇಪರ್ ಕೂಡ ನಮಗೆ ಸಿಕ್ಕಿದೆ, ಆದರೆ ಅದು ಸ್ವಲ್ಪ ಬ್ಲರ್ ಇರೋದ್ರಿಂದ ನಾನು ಆ ಪ್ರಶ್ನೆ ಏನಿದೆ ಅನ್ನೋದನ್ನು ಓದಿ ಹೇಳಿಬಿಟ್ಟೆ ವೀಡಿಯೋನ ಮಾಡಬೇಕಾಗತ್ತೆ. ಹಾಗಾಗಿ ಆ ಒಂದು ವೀಡಿಯೋ ನೆಕ್ಸ್ಟು ನಿಮಗೆ ಬರುತ್ತೆ, ಓಕೆನಾ ಮಕ್ಕಳೇ? ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.